ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ತರಗತಿಯಿಂದ ವರಪರೀಕ್ಷಣಂ ಎಂಬಂತಹ ನೂತನ ಪಾಠವನ್ನು ತಮಗೆ ತಿಳಿಸಿಕೊಡುವುದಕ್ಕಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. ವರಪರೀಕ್ಷಣಂ ಎಂಬ ಹೆಸರೇ ಸೂಚಿಸುವ ಹಾಗೆ ವರನನ್ನು ಮದುವೆಯಾಗುವ ಕನ್ಯೆ ಎಂತಹ ಪತಿ ತನಗೆ ಬೇಕು ಎಂದು ಬಯಸಿ ಅಂತಹ ವರನನ್ನು ಪರೀಕ್ಷೆ ಮಾಡಿ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಈ ಪಾಠದಲ್ಲಿ ಬರ್ತದೆ. ಇದು ಮಹಾಭಾರತದಿಂದ ಆಯ್ದುಕೊಂಡಂತಹ ಒಂದು ಪಾಠ. ಅದರ ಪೀಠಿಕಾ ಭಾಗವನ್ನು ಆರಂಭದಲ್ಲಿ ನೋಡಿ ಆನಂತರ ಕಥಾಭಾಗಕ್ಕೆ ಪಾಠ್ಯಾಂಶಗಳ ಬಗ್ಗೆ ಮತ್ತೆ ನಾವು ಪ್ರವರ್ತಿಸೋಣ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಎಂಬಂತಹ ಮಾತು ತುಂಬ ಪ್ರಸಿದ್ಧವಾಗಿದೆ. ಅಂದರೆ ಇತಿಹಾಸ ಮತ್ತು ಪುರಾಣಗಳಿಂದ ವೇದವನ್ನು ನಾವು ನೋಡಬೇಕು, ಅರ್ಥೈಸಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಅಂತರ್ಥ. ಅಂದರೆ ವೇದಾರ್ಥಗಳನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಇತಿಹಾಸ ಪುರಾಣಗಳ ಪ್ರವೃತ್ತಿಯಾಗಿದೆ ಎಂಬುದು ಅರ್ಥ ಇದಕ್ಕೆ. ತತ್ರ ಇತಿಹಾಸ ನಾಮ, ಇತಿಹಾಸ ಅಂದರೆ ಏನು ಅಂತಂದರೆ ಹಿಂದೆ ನಡೆದಂತಹ ಚರಿತೆಯನ್ನು ಪ್ರತಿಪಾದಿಸುವ ಗ್ರಂಥ ಅಂತರ್ಥ. ಇತಿ ಹ ಆಸ ಈ ಪ್ರಕಾರವಾಗಿ ಹಿಂದೆ ಇತ್ತು ಎಂಬುದನ್ನು ಅಧ್ಯಯನ ಮಾಡುವುದನ್ನು ಇತಿಹಾಸ, ಅಂತಹ ವಿಷಯಗಳನ್ನು ಬೋಧಿಸುವ ಗ್ರಂಥಗಳನ್ನು ಇತಿಹಾಸ ಅಂತ ಕರೀತೇವೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇದನ್ನು ಇತಿಹಾಸ ಕಾವ್ಯಗಳು ಅಂತ ಕರೀತೇವೆ. ತತ್ರ ರಾಮಾಯಣಂ ಭಗವತೋ ರಾಮಸ್ಯ ಚರಿತ ಚರಿತಂ ಪ್ರತಿಪಾದಯತಿ. ಇದು ನಮಗೆ ಗೊತ್ತಿರುವ ವಿಷಯ. ರಾಮಾಯಣದಲ್ಲಿ ಇಕ್ಷ್ವಾಕು ವಂಶದ ರಾಜರ ಚರಿತ್ರೆ ಬಂದರೆ, ಸೂರ್ಯವಂಶದ ಚರಿತ್ರೆ ಬಂದರೆ, ಮಹಾಭಾರತದಲ್ಲಿ ಕೌರವ ಪಾಂಡವರ ಚರಿತೆ ಎಂಬುದು ಬರುತ್ತೆ. ಚರಿತೆ ಅಂತಂದರೆ ಅವರ ನಡವಳಿಕೆಯಿಂದ ಹಿಡಿದು ಎಲ್ಲ ಘಟನಾವಳಿಗಳು ಕೂಡ ಅದರಲ್ಲಿ ಬರುತ್ತೆ. ಈ ಎರಡು ಇತಿಹಾಸಗಳನ್ನು ಅವಲಂಬಿಸಿಕೊಂಡು ನಮ್ಮ ದೇಶದಲ್ಲಿ ಅದೆಷ್ಟೋ ಗ್ರಂಥಗಳ ರಚನೆಯಾಗಿದೆ. ಕಿಯಂತಿ ಕಾವ್ಯಾನಿ ರಚಿತಾನೀತಿತು ಬ್ರಹ್ಮಾಪಿ ನ ವೇದ ಅಂತ. ಬ್ರಹ್ಮನಿಗೂ ಅದರ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಅಂದರೆ ತುಂಬ ರಾಮಾಯಣ ಮಹಾಭಾರತ ಆಧಾರಿತವಾದಂತಹ ಗ್ರಂಥಗಳು ಬಂದಿದೆ ಅಂತ ಅರ್ಥ ಅದಕ್ಕೆ. ಅತಏವ ಏತದ್ವಯಂ ಗ್ರಂಥದ್ವಯಂ ಭಾರತೀಯ ಸಂಸ್ಕೃತೇ ಪ್ರಮುಖ ಕಾಚಿತ್ ಆಧಾರಶಿಲಾ ಇತಿ ಭಾವ್ಯತೆ. ಈ ಎರಡನ್ನು, ರಾಮಾಯಣ ಮಹಾಭಾರತ ಇದೆರಡನ್ನು ಭಾರತೀಯ ಸಂಸ್ಕೃತಿಯ ಆಧಾರಶಿಲೆ, ಫೌಂಡೇಶನ್ ಸ್ಟೋನ್ ಅಂತ ಕರಿತೇವಲ್ಲ, ಆಧಾರಶಿಲೆ ಎಂಬುದಾಗಿ ಅದನ್ನು ಕರೀತಾರೆ ಅದನ್ನು. ತತ್ರ ಮಹಾಭಾರತಂ ರಾಮಾಯಣಾತ್ ಬಹುಭಿರಂಶೈ ಭಿದ್ಯತೆ ಅಂತ. ಈ ಪೀಠಿಕಾ ಭಾಗದ ಅಂಶಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ, ಪಠ್ಯ ಪುಸ್ತಕದಲ್ಲಿ ಆರಂಭದಲ್ಲಿ ಕೊಟ್ಟಿದ್ದೇವೆ ಸಂಸ್ಕೃತದಲ್ಲಿ. ಅದರ ಸ್ವಲ್ಪ ಭಾಷಾಂತರ ಮಾಡಿ ವಿವರವನ್ನು ಹೇಳ್ತಾ ಇದ್ದೇನೆ. ಓದಿದರೂ ಕೂಡ ಅರ್ಥ ಆಗುವ ಸುಲಭ ಸಂಸ್ಕೃತ ಭಾಷೆಯಲ್ಲದಿದೆ. ಮಹಾಭಾರತ ಎಂಬುದು ರಾಮಾಯಣಕ್ಕಿಂತ ಅನೇಕ ಅಂಶಗಳಲ್ಲಿ ಅದು ಭಿನ್ನವಾಗಿ ತೋರಿಬರುತ್ತೆ. ತಚ್ಚ ಕೌರವ ಪಾಂಡವಾನಾಂ ಚರಿತಸ್ಯ ಪ್ರತಿಪಾದನಾತ್ ಯಥಾ ಇತಿವೃತ್ತಂ ಭವತಿ ತಥಾ ವೇದಾರ್ಥ ಅನುವಾದಕತ್ವಾತ್ ಶಾಸ್ತ್ರಂ. ಅದು ಇತಿಹಾಸ ಕಾವ್ಯ, ಪಾಂಡವರ ಕೌರವರ ಚರಿತ್ರೆಯನ್ನು ವಿವರಿಸುವುದರಿಂದ. ಅದೇ ರೀತಿಯಾಗಿ ವೇದದ ಅರ್ಥವನ್ನು ಅನುವಾದ ಮಾಡೋದರಿಂದ, ಭಾರತಂ ಪಂಚಮೋ ವೇದ ಅಂತ ಮಾತಿದೆಯಲ್ಲ, ವೇದಾರ್ಥವನ್ನು ಪ್ರತಿಪಾದನೆ ಮಾಡುವುದರಿಂದ ಅದು ಶಾಸ್ತ್ರವೂ ಹೌದು ಅಂತ ಅದನ್ನು ಕರಿತೇವೆ. ಕಲ್ಪಿತಾರ್ಥಸ್ಯ ಪ್ರಕಾಶಕತ್ವಾತ್ ಕಾವ್ಯಂ ಅಪಿ ಅಂತ. ಅಂದರೆ ಮಹಾಭಾರತ ಇತಿಹಾಸವೂ ಹೌದು, ಇದು ಶಾಸ್ತ್ರವೂ ಹೌದು, ಇದು ಕಾವ್ಯವೂ ಹೌದು ಅಂತ ಅರ್ಥ. ಯಾಕೆ ಕಾವ್ಯ ಅಂತಂದರೆ ಕಲ್ಪಿತವಾದ ಅನೇಕ ಅರ್ಥಗಳನ್ನು ಅದು ಪ್ರಕಾಶ ಮಾಡುತ್ತೆ, ಆದ್ದರಿಂದ ಅದು ಕಾವ್ಯಂ ಅಪಿ ಅಂತ ಹೇಳಿದ್ವಿ.
ತದೇವಂ ಮಹಾಭಾರತಂ ನಾಮ ಇತಿವೃತ್ತಂ ಶಾಸ್ತ್ರಂ ಕಾವ್ಯಂಚೇತಿ ತ್ರಯಾಣಾಂ ವಾಕ್ಯ ವಿಶೇಷಾಣಾಂ ಸಂಕರ ರೂಪಂ ಇತಿ ಸಿದ್ಧಂ. ಅಲ್ಲಿಗೆ ಮಹಾಭಾರತ ಅಂದರೆ ಕೇವಲ ಇತಿಹಾಸ ಅಲ್ಲ, ಮಹಾಭಾರತ ಅಂತಂದರೆ ಕೇವಲ ಶಾಸ್ತ್ರ ಅಲ್ಲ, ಮಹಾಭಾರತ ಅಂತಂದರೆ ಕೇವಲ ಕಾವ್ಯ ಅಲ್ಲ, ಇದರಲ್ಲಿ ಎಲ್ಲ ಅಂಶಗಳು ಕೂಡ ಸೇರಿಕೊಂಡಿದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಇದನ್ನು ಮಹಾಭಾರತ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ ಅದನ್ನು ಕರೀತೇವೆ. ಈ ಮಹಾಭಾರತ ಎಂಬುದು ಶ್ರುತಿ ಮೂಲವಾದ ವೇದ ಮೂಲವಾದ ಸಿದ್ಧಾಂತದ ಪ್ರತಿಪಾದನೆ ಮಾಡುವುದರಿಂದ ಸಿದ್ಧಾಂತಸ್ಯ ಪ್ರತಿಪಾದಕಾನಿ ಯಾನಿ ತ್ರೀಣಿ ಪ್ರಸ್ಥಾನಾನಿ ಸಂತಿ ತೇಷು ಅನ್ಯತಮ ಭಗವದ್ಗೀತಾ ಅತ್ರೈವ ನಿಬದ್ಧ ಅಂತರ್ಥ. ಶ್ರುತಿ ಮೂಲದ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುವ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಈ ಮೂರರಲ್ಲಿ ಈ ಭಗವದ್ಗೀತೆ ಎಂಬುದು ಇದೇ ಮಹಾಭಾರತದಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದೆ. ಅತ್ರೈವ ನಿಬದ್ಧ ಅಂತ. ತಸ್ಮಾದೇವ ಭಾರತಂ ನಾಮ ಪಂಚಮೋ ವೇದ ಇತಿ ಪ್ರವಾದ. ಅದರಿಂದ ಭಾರತ ಎಂಬುದು, ಮಹಾಭಾರತ ಎಂಬುದು ಐದನೆಯ ವೇದ ಎಂಬುದಾಗಿ ಪ್ರಸಿದ್ಧವಾದದ್ದು. ಇದಿಷ್ಟು ಮಹಾಭಾರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಮುಂದೆ ಕವಿಕಾವ್ಯ ಪರಿಚಯ ಅಂತ. ಅಸ್ಯ ಮಹಾಭಾರತಸ್ಯ ಕರ್ತ ಭಗವಾನ್ ದ್ವೈಪಾಯನಃ, ಬಾದರಾಯಣಃ, ದ್ವೈಪಾಯನಃ, ಕೃಷ್ಣದ್ವೈಪಾಯನಃ, ವೇದವ್ಯಾಸಃ ಅಂತ ಇವರಿಗೆ ಬೇರೆ ಬೇರೆ ಹೆಸರುಗಳಿದೆ. ಬಾದರಾಯಣಃ ಇತ್ಯಾದಿ ಹೆಸರುಗಳು ಇದೆ. ಅವರು ಮಹಾಭಾರತವನ್ನು ರಚನೆ ಮಾಡಿದವು. ವರ್ಣೇನ ಕೃಷ್ಣ ಇತಿ ಕೃಷ್ಣದ್ವೈಪಾಯನ ಇತ್ಯಪಿ ತಂ ವದಂತಿ. ಅವರು ನೋಡಲಿಕ್ಕೆ ಕಪ್ಪಗಾಗಿದ್ದರು, ಅವರೊಂದು ದ್ವೀಪದಲ್ಲಿ ಜನಿಸಿದರು, ಆದ್ದರಿಂದ ಅವರನ್ನು ಕೃಷ್ಣದ್ವೈಪಾಯನ ಅಂತ ಕರಿತೇವೆ ನಾವು. ಅವ್ಯವಸ್ಥಿತಾನಾಂ ವೇದಾನಾಂ ಅರ್ಥಂ ಅನುಸೃತ್ಯ ವಿಭಜನಾತ್ ಅಸ್ಯ ವೇದವ್ಯಾಸ ಇತಿ ನಾಮಾಂತರಂ. ಇವರಿಗೆ ವೇದವ್ಯಾಸ ಅಂತ ಹೆಸರಿದೆ. ಯಾಕೆ ಅಂತಂದರೆ ಹರಿದು ಹಂಚಿ ಹೋಗಿದ್ದ ವೇದಗಳನ್ನೆಲ್ಲ ಸಂಗ್ರಹಿಸಿ ಅದರ ಅರ್ಥಕ್ಕನುಗುಣವಾಗಿ ಅದನ್ನು ವಿಭಾಗ ಮಾಡಿದ್ರಿಂದ ಇವರಿಗೆ ವೇದವ್ಯಾಸ ಅಂತ ಇನ್ನೊಂದು ಹೆಸರು ಕೂಡ ಬಂತು. ಮಹರ್ಷಿಣ ಪರಾಶರೇಣ ಸತ್ಯವತ್ಯಾಹ ಗರ್ಭಾಂಬುದೌ ಜಾತೋಯಂ. ಪರಾಶರ ಮಹರ್ಷಿಗಳ ಸುತ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಅಂತ ಕರಿತೇವೆ. ಪರಾಶರರ ಮಗ ವ್ಯಾಸ ಸತ್ಯವತಿಯಲ್ಲಿ ಇವರು ಜನಿಸಿದ್ದು. ಇವರು ಕೇವಲ ಮಹಾಭಾರತವನ್ನು ಮಾತ್ರ ರಚನೆ ಮಾಡಿದ್ದಲ್ಲ, ಇದರ ಜೊತೆಗೆ 18 ಪುರಾಣಗಳನ್ನು ಕೂಡ ರಚನೆ ಮಾಡಿದವರು ವೇದವ್ಯಾಸರು ಎಂಬುದಾಗಿ ಅವರನ್ನು ಹೇಳ್ತೇವೆ ನಾವು. ಇವಿಷ್ಟು ವರಪರೀಕ್ಷಣಂ ಎಂಬ ಗ್ರಂಥವನ್ನು ಅಥವಾ ಪಾಠವನ್ನು ಉದ್ದೇಶಿಸಿಕೊಂಡು ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಆರಂಭದಲ್ಲಿ ಮಹಾಭಾರತದ ಬಗ್ಗೆ, ಆಮೇಲೆ ಆ ಮಹಾಭಾರತವನ್ನು ರಚನೆ ಮಾಡಿದ ಕೃತಿಕಾರನ ಬಗ್ಗೆ ಇಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿಕೊಳ್ಬೇಕು. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಸರ್ವೇಭ್ಯ ಶುಭಂ ಭೂಯಾತ್.